नमस्कार नम बेंगलूरिगे स्वागत नानु चैत्रराज ಬೆಳಕಿನ ಹಬ್ಬ ದೀಪಾವಳಿಗೆ ಕೌಂಟ್ ಡೌನ್ ಶುರುವಾಗಿದೆ ದೀಪಾವಳಿ ಹಬ್ಬವನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಲು ಸಿಲಿಕಾನ್ ಸಿಟಿ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಹಬ್ಬದ ವಿಶೇಷವಾಗಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಕಂಡಿದೆ ಜನ ಪಟಾಕಿ ಖರೀದಿಗೆ ಮುಗಿಬಿದ್ದಿದ್ದಾರೆ ರಾತ್ರಿ ಕಳೆದು ಬೆಳಕಾಗುವ ಹೊತ್ತಿಗೆ ಬೆಳಕಿನ ಹಬ್ಬವನ್ನ ಸ್ವಾಗತಿಸಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ ಕೋವಿಡ್ ಕಾರಣ ಕಳೆದ 2 ವರ್ಷಗಳಿಂದ ಅದ್ಧೂರಿಯಾಗಿ ಹಬ್ಬ ಆಚರಿಸದ ಜನರು ಈ ಬಾರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಕೆ ಸಜ್ಜಾಗಿದ್ದಾರೆ ಮಾರುಕಟ್ಟೆಯಲ್ಲಿ ಹಣ್ಣು ಹೂವು ವ್ಯಾಪಾರ ಜೋರಾಗಿದೆ ಪಟಾಕಿ ಮಾರಾಟಕ್ಕೂ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೆಆರ್ ಮಾರುಕಟ್ಟೆಯಲ್ಲಿ ಜನಸಾಗರವೇ ಸೇರಿತ್ತು ಮಾರುಕಟ್ಟೆಯಲ್ಲಿ ರೇಟ್ ಹೇಗಿತ್ತು ಅಂತ ನೋಡೋದಾದ್ರೆ ಕೆಜಿ ಮಲ್ಲಿಗೆ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗೆಹು 500 ರೂಪಾಯಿ ಕನಕಾಂಬರ 1200 ರೂಪಾಯಿ ಗುಲಾಬಿ 410 ರೂಪಾಯಿ ಸುಗಂಧರಾಜ 400 ರೂಪಾಯಿ ಇನ್ನು ಒಂದು ಮಾರು ಸೇವಂತಿಗೆ 200 ರೂಪಾಯಿ ಆಗಿದೆ ಹಣ್ಣಿನ ದರ 1 ಕೆಜಿ ಸೇಬು 100 ರೂಪಾಯಿ ದಾಳಿಂಬೆ 110 ರೂಪಾಯಿ ಮೋಸಂಬಿ 60 ರೂಪಾಯಿ ಕಿತ್ತಳೆ 100 ರೂಪಾಯಿ ಸಪೋಟಾ 90 ಹಾಗೂ ಏಲಕ್ಕಿ ಬಾಳೆಹಣ್ಣು 70 ರೂಪಾಯಿ ಆಗಿದೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಮೇಡಂ ಹಬ್ಬದ ಟೈಮಲ್ಲಿ ಅವಾಗ ಜಾಸ್ತಿ ಇರುತ್ತೆ ನಾವು ಮುಂಚೆ ತಗೊಳಕ ಆಗೋದಿಲ್ಲ ಅದೆಲ್ಲ ಹಣ್ಣು ಅವೆಲ್ಲ ಹಾಳಾಗುತ್ತಲ್ಲ ಅದಕ್ಕೆ 4 ದಿವಸ ಮುಂಚೆನೇ ಬರ್ತೀವಿ ಒಂದ್ಸರಿ 2 ದಿವಸ ಮುಂಚೆ ಬರ್ತೀವಿ ಇವತ್ತಿಂದ ಶುರು ಇವತ್ತು ನೀರು ತುಂಬ ಹಬ್ಬ ಅಂತ ಬರುತ್ತಲ್ಲ ಇವತ್ತು ನಾಳೆ ನಾಡು 4 ದಿವಸ ಹಬ್ಬ ಮಾಡ್ತೀವಿ ಮೇಡಂ ದೀಪಗಳ ಹಬ್ಬಕ್ಕೆ ಪಟಾಕಿ ಮಾರಾಟ ಕೂಡ ಜೋರಾಗಿದೆ ಮಕ್ಕಳನ್ನು ಅಟ್ರಾಕ್ಟ್ ಮಾಡಲು ವೆರೈಟಿ ವೆರೈಟಿ ಪಟಾಕಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಈ ಬಾರಿ ಪಟಾಕಿ ತಯಾರಿಕೆ ಕಡಿಮೆ ಆಗಿರುವ ಕಾರಣ ಶೇಕಡ 40 ರಷ್ಟು ದರ ಹೆಚ್ಚಾಗಿದೆ ಕಳೆದ ಬಾರಿ ಒಂದು ಬಾಕ್ಸ್ ಗೆ 100 ರೂಪಾಯಿ ಇದ್ದಿದ್ದು ಈ ಬಾರಿ 300 ರಿಂದ 400 ಆಗಿದೆ ಲಾಸ್ಟ್ ಟೈಮ್ ಗಿಂತ ಈ ಟೈಮ್ 40% ಇನ್ಕ್ರೀಸ್ ಆಗಿದೆ ಯಾಕಂದ್ರೆ ಮೇಡಂ ಮೊನ್ನೆ ರಷ್ಯಾದಲ್ಲಿ ಯುಕ್ರೇನ್ ಯುದ್ಧ ಆಗಿದೆಲ್ಲ ಅಲ್ಲೊಂದು ನಮಗೆ ಕೆಮಿಕಲ್ ಬರಬೇಕಾಯಿತು ಆ ಇದರಿಂದ ನಮಗೆ ಐಟಮ್ ಶಾರ್ಟೇಜ್ ಆಗಿದ್ರಿಂದ ಮೆಟೀರಿಯಲ್ ಗೆ 40% ಇನ್ಕ್ರೀಸ್ ಆಗಿದೆ 2 ವರ್ಷದ ಬಳಿಕ ರಾಜಧಾನಿ ಜನ ದೀಪಾವಳಿ ಹಬ್ಬವನ್ನ ಸಂಭ್ರಮಿಸಲು ಸಜ್ಜಾಗಿದ್ದಾರೆ ಆದರೆ ಆದಷ್ಟು ಕಡಿಮೆ ಪಟಾಕಿ ಹೊಡೆದು ಮಾಲಿನ್ಯ ಕಡಿಮೆ ಮಾಡುವ ಜೊತೆಗೆ ಅನಾಹುತ ಮಾಡಿಕೊಳ್ಳದೆ ಆಚರಿಸಿದ್ರೆ ಉತ್ತಮ ಹಂಸಶ್ಯಾಮಲ ನ್ಯೂಸ್ 18 ಕನ್ನಡ ಬೆಂಗಳೂರು